ನಮಸ್ತೆ ಸ್ನೇಹಿತರೆ, ನಾವಿಂದು ಖೇಡ್, ಮಹಾರಾಷ್ಟ್ರದ ಖೇಡ್, ರಾಜಗುರು ಹುಟ್ಟಿದ ಕ್ಷೇತ್ರ. ರಾಜಗುರು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ನಂತರ ಈ ಊರಿಗೆ ರಾಜಗುರು ನಗರ ಅಂತಾನೆ ಹೆಸರಾಯಿತು. ರಾಜಗುರು ಅನ್ನುವುದು ಆತನಿಗೆ ಸಂದ ಉಪಾಧಿ ಅಂತ ಹೇಳ್ಬೋದು. ಆ ರಾಜಗುರು ಹುಟ್ಟಿರೋ ಜಾಗ ನೋಡಿ, ಯಾಕಂದ್ರೆ ಭಗತ್ ಸಿಂಗ್ನ ಸಾಥಿ, ಭಗತ್ ಸಿಂಗ್ನ ಸ್ನೇಹಿತ, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತಹ ವೀರ ಅವನು. ಅವ ಚಂದ್ರಶೇಖರ ಆಜಾದ್ ನ ಶಿಷ್ಯ ಆಗ್ತಾನೆ. ಈ ವಾಡದಲ್ಲಿ ಹುಟ್ಟಿ 6 ವರ್ಷ ಬೆಳೀತಾನೆ. ಎಂತ ಮಹಾವೀರ! ಆ ಮಹಾರಾಷ್ಟ್ರ ಇಂತಹ ವೀರ ಸಿಂಹರಿಗೆ ತಾಯಿನಾಡು. ತಮಾಷೆ ಅಲ್ಲ ರಾಜಗುರು. ರಾಜಗುರು ನೀವು ಚಂದ್ರಶೇಖರ ಆಜಾದ್ನ ಟೀಮಲ್ಲಿ ಸೇರಿದ್ದೆ ಒಂದು ದಂತಕತೆ. ಅದೊಂದು ವಿಶೇಷ ಕಥೆಯಾಗಿತ್ತು. ಚೆನ್ನಾಗಿದೆ ನೋಡಿ. ಬಾಡ ಇತ್ತು, ಇದೊಂದು ಪ್ಯಾಲೆಸ್ ತರ ಇತ್ತು. ಸರ್, ರಾಜಗುರು ಇಸ್ಮೇ ಪೇ ಇದಾವ ನಾ ಇಸ್ಮೇ ಜಾಸ್ತಿ ಪೇ ಹೇಳಿ ಬಂದೇ ಕರೆಗಣ್ಣ. ಈ ಫೋಟೋ ಸರ್ ಇಂಥ ಮಹಾವೀರನಿಗೆ ಕೊಟ್ಟು ಚಂದ್ರಶೇಖರ್ ಆಜಾದ್ ಚಿಕ್ಕ ಹುಡುಗ, ಇವನ್ನ ಸೇರಿಸ್ಕೊಳ್ಳೋದು ಕಷ್ಟ. ಏನಾದ್ರೂ ಪೊಲೀಸ್ ಅವರು ಹಿಡಿದ್ರೆ ಹೇಳ್ಬಿಡ್ತಾನೆ ಇವನಲ್ಲಿ ವೀರತ್ವ ಇಲ್ವೇನೋ, ಪಾಪ ಚಿವುಟಿದ್ರೆ ಆಳುವಂತ ಹುಡುಗ ಅಂತ ಅನ್ಕೊಂಡಿರ್ತಾರೆ ಆಜಾದನ ಗುಂಪಲ್ಲಿ. ಆದ್ರೆ ಇವನು ಮಹಾವೀರ ಅಂತ ಗೊತ್ತಾಗ್ಬಿಡ್ತು ಚಂದ್ರಶೇಖರ್ ಆಜಾದ್. ಯಾಕಂದ್ರೆ ಅವರು ಊಹೆನೂ ಮಾಡದಷ್ಟು ಅಪ್ರತಿಮ ದೇಶಭಕ್ತ ಅಂತ ಪ್ರೂವ್ ಆಗುತ್ತೆ. ನೋಡಿ ಆ ಪ್ಯಾಲೆಸ್ ಎಷ್ಟು ಚೆನ್ನಾಗಿದೆ. ಹಳೆ ज्यादा टाइम कोई नहीं देखते, जल्दी देखने का. आओ नहीं उतात्मा शिवराम हरि राजगुरु ब्रह्मे अंत वेद ब्रह्म फैमिली पुरातन एल्ला वेद ओद हिरियर मन वीर बालक इवर मूर्जन नोडी सुखदेव भगत सिंग राजगुरु
ನೇಣಿನ ಕುಡಿಗೆಗೆ ಮುತ್ತಿಟ್ಟು ನಗು ನಗುತ್ತಾ ಆ ಕುಡಿ ಮೀಸೆಗಳು ಚಿಕ್ಕ ವಯಸ್ಸು ದೇಶಕ್ಕೋಗಿ ಜೀವ ಕೊಟ್ಟಂತ ವೀರರು. ಆ ಮನೆ ನೋಡಿ ಎಷ್ಟು ಸುಂದರ. ಇಂಥ ಮನೆಯಲ್ಲಿ ಅವ್ರಿಗೇನು ಕಡಿಮೆ ಇರಲಿಲ್ಲ. ಇಂಥ ಮನೆಯಲ್ಲಿ ಹುಟ್ಟಿ ಬೆಳೆದ ಹುಡುಗ ಕಾಶಿಗೆ 6 ವರ್ಷದ ಹುಡುಗ ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ಬಿಡ್ತಾನೆ ರಾಜಗುರು. ಅಲ್ಲಿ ವಿದ್ಯಾಭ್ಯಾಸಕ್ಕಿಂತ ಇಲ್ಲಿ ಬೇಕಾಗಿರೋದು ದೇಶಭಕ್ತಿ ಅಂತ ಚಂದ್ರಶೇಖರ್ ಆಜಾದ್ನಿಂದ ಇನ್ಸ್ಪೈರ್ ಆಗ್ಬಿಡ್ತಾನೆ ಹುಡುಗ. ನಾ ಸತ್ರ ದೇಶಕ್ಕೋಸ್ಕರ ಸಾಯ್ತೀನಿ, ನಾನು ಬದುಕಲೇ ಇಲ್ಲ, ನಾನು ಸಾಯ್ಬೇಕು, ನನ್ನ ದೇಶಕ್ಕೋಸ್ಕರ ಸಾಯ್ಬೇಕು ಅಂತ ಹೋರಾಡಿದಂತ ಹುಡುಗ. ಬನ್ನಿ, ಆ ಮಹಾಪುರುಷ ಹುಟ್ಟಿರೋ ಜಾಗ ತೋರಿಸ್ತೀನಿ. ಎಂತ ಇವತ್ತು ನಾವು ಭಾರತದಲ್ಲಿ ಎಲ್ಲರೂ ಸುಖವಾಗಿದ್ದೀವಿ ಅಂದ್ರೆ ಅಂತ ಮಹಾಪುರುಷರ ತ್ಯಾಗದ अरे चल रहा तो फोटो खींच लिया था मारो पूरा कौन क्या है खड़ा नहीं नहीं खींचा जाए छोड़ा अब बस खींचा जाए छोड़ मनी आना इधर ये ಥೋರಲ್ವಾಡಾ ನೋಡಿ, ಇದೆಲ್ಲ ಹಳೆ ಕಾಲದ ವಾಡ. ಅವ್ರಿದ್ದ ಮನೆ ಅರಮನೆ ಇದು. ಹಿಂಗೆಲ್ಲ ಇದ್ದವರು ನೋಡಿ ಎಲ್ಲ ಚೆನ್ನಾಗಿ ಬದುಕಬೇಕು, ಬದುಕಬಹುದಾಗಿತ್ತು, ಆದ್ರೂ ಕೂಡ ದೇಶಕ್ಕೋಸ್ಕರ ಅರ್ಪಣೆ ಮಾಡ್ಬಿಟ್ರು. ಮೂರು ಜನ ನಿಮ್ಮನ್ನ ಬಿಡಿಸ್ತೀವಿ ನಾವು, ದಯವಿಟ್ಟು ಬೇಡ ಅಂದ್ರೆ ಇಲ್ಲ, ನಾವು ಮರಣಿಸಲೇಬೇಕು ದೇಶಕ್ಕೋಸ್ಕರ ಅಂತ ಹಠ ಮಾಡಿದ್ರು. ಮಹಾಪುರುಷ ಹುಟ್ಟಿದ ಪ್ರಸೂತಿ ಮನೆ ಎಷ್ಟು ಪವಿತ್ರ ಇದ್ರೆ ಈ ಕೋಣೆಯಲ್ಲಿ ಅಂತ ವೀರ ಬಾಲಕ ಹುಟ್ಟಿದ್ದಾನೆ. ಬನ್ನಿ, ಏ ವಿಕಾಸ್ ಫೋಟೋ ಪಿಕ್ಚರ್ ಖಿಚದ ಜನ ವೀರ ಬಾಲಕ ಓ ಪೇದ ವಸ್ತವೆ ಕಿತ್ನಾ ಪವಿತ್ರ. ಇವತ್ತು ಎಷ್ಟು ಪವಿತ್ರವಾಗಿದ್ರೆ ಈ ಜಾಗ, ಈ ಭೂಮಿ ಆತನ ಜನ್ಮ ಆಗಿದೆ. ಬನ್ನಿ ತೋರಿಸ್ತೀನಿ. ನೋಡಿ, ಆ ವೀರ ಸೇನಾನಿ ರಾಜಗುರು ಹುಟ್ಟಿರುವಂತಹ ಕೋಣೆ ಇದು. ಏ ಎಂತ ಕೋಣೆ, ಈ ಕೋಣೆಯ ಮಣ್ಣಿನ ಕಣ ಕಣದಲ್ಲೂ ನೋಡಿ ಹೆಂಗೆ ಎಂತ ವೀರ ಹುಟ್ಟಿದ ನಿಮ್ಗೆ ಗೊತ್ತಿಲ್ಲ. ಅದು ವೈಬ್ರೇಷನ್, ಆ ಚಿಕ್ಕ ಹುಡುಗರು ನಗನಗತ ಪ್ರಾಣ ಬಿಟ್ಟಿಲ್ಲ ದೇಶಕ್ಕೋಸ್ಕರ. ಇಲ್ಲಿದ ರಾಮಪ್ರಸಾದ್ ಬಿಸ್ಮಿಲ್ ನೋಡಿ, ಇವ್ರಿಗೆ ಚಂದ್ರಶೇಖರ್ ಆಜಾದ್ಗೆ ಇನ್ಸ್ಪಿರೇಷನ್ ಇವರು. ಇಲ್ಲಿ ಮದನ್ ಲಾಲ್ ಬಿಂಗ್ರಾ ಎಲ್ಲ ವೀರ ಸೇನಾನಿಗಳ ಫೋಟೋ. ವಾವ್, ರಾಜಗುರು ಅವರ ಮನೆತನದ ಸಂಗೀತ ಇದು ನೋಡಿ. ಬನ್ನಿ, ಇಷ್ಟನೇ ಲೋಕನೇ ಇದು ಅಭಿ ಸಬ್ ಬಲಿದಾನ ಲೇ ರೇ ಆಯ್ತು.
आके देखने का अकेले इतना डिटेलिंग नहीं दिखाने का, बोले को अंदर आके देखने का फीलिंग आने का। अखिलेश ये दिखाओ कितना टाइम दिखाते, वो उनका चिताभस्म, चिताभस्म राजगुरु देखो नोड़ी गेळेयरे, राजगुरुविन चिताभस्म इल्लिट्टिद्दारे, ಅದ್ರ ಎದುರುಗಡೆ ಕೂತಿದ್ರೆ ವೈಬ್ರೇಷನ್ ವೈಬ್ರೇಷನ್, ಅವ್ರ ತಾಯಿ ಬಳಸಿದಂತ ಕಲ್ಲು ನೋಡಿ ನಿಜವಾಗ್ಲು. ಈ ಪುಣ್ಯ ಭೂಮಿ, ಮೋಕ್ಷ ಭೂಮಿ, ಕರ್ಮಭೂಮಿ ಭಾರತ. ಇಲ್ಲಿ परम वैभवं मे तुमे तत्स्वराष्ट्रम समर्था भवत्वाशिषा ते वृषम्. भारत माता की इच्छा है एर साल सातु ಇವ್ರ ತರ ಬದುಕಿ ನಮ್ಮ ದೇಶವನ್ನ ಪರಮ ವೈಭವ ಮಟ್ಟಕ್ಕೆ ಎತ್ಕೊಂಡು ಹೋಗಿ ಎರಡು ಸಾಲು ನಾವು ಬಳಸೋಣ. ಪರಂ ವೈ ಭವನ್ನೇ ತುಮೇ ತತ್ಸ್ವರಾಷ್ಟ್ರಂ ಸಮರ್ಥ ಭವತ್ವಾಶಿಷಾ ತೇ ಪುರುಷಂ. ಭಾರತ ಮಾತಾ ಕಿ ಜಯ. ಅಯ್ಯೋ ದೇವಾ ಎಷ್ಟು ವೈಬ್ರೇಟಿಂಗ್ ಆಗಿದೆ ಈ ಜಾಗ, ಎಂತ ತ್ಯಾಗ. ಚಿಕ್ಕ ವಯಸ್ಸೇ ಕಂದಮ್ಮಗಳು 21 ವರ್ಷ, 22 ವರ್ಷ, 23 ವರ್ಷ. ಅಯ್ಯೋ ದೇವಾ ಭಗವಂತ